ಬೆಂಕಿ ಜೊತೆ ಆಟ ಆಡಬಾರ್ದು ಅಂತ ಮೊದಲಿನಿಂದ ಹೋಗಿ ಬಂದ್ರೆ ಹೋಗಣ ಏನು ಹುಡುಗರಮ್ಮ ನಗ್ತಿದ್ದಾರೆ ಈ ಮನೆಯಲ್ಲಿ ನಗು ತುಂಬಾ ಮುಖ್ಯ ಕಸ್ತೂರಿ ಹೀಗೆ ಯಾವಾಗಲೂ ನಗ್ನಗ್ತಾ ಇರಬೇಕು ಅವರು ಸರಿ ಸರಿ ನಾನು ತರಕಾರಿ ಹಚ್ಚಿಕೊಡ್ತೀನಿ ನೀನು ಒಗ್ರಣೆ ಹಾಕು ಥ್ಯಾಂಕ್ಸ್ ದಿವ್ಯಾ ಥ್ಯಾಂಕ್ಸ್ ಯಾಕೆ ಮದುವೆಗಿಂತ ಮುಂಚೆ ಗೊಂಬೆ ಕೂರಿಸಿ ಹಬ್ಬ ಮಾಡ್ತಾ ಇದ್ದೆ ತುಂಬಾ ಸಡಗರ ಇತ್ತು ಎಷ್ಟು ವರ್ಷ ಆದ್ಮೇಲೆ ಮತ್ತೆ ಗೊಂಬೆ ಕೂರಿಸ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಖುಷಿ ಸಂಭ್ರಮ ಗೊಂಬೆ ಕೂರಿಸೋದು ಇದೆಲ್ಲ ಪ್ರತಿ ವರ್ಷ ಇರಬೇಕು ಅಂತ ನಿಂಗೆ ಅನ್ಸಲ್ವಾ ಶ್ವೇತಾ ಅದೆಲ್ಲ ಇನ್ನಲ್ಲಿ ದಿವ್ಯ ಗಂಡನ್ ಕಳ್ಕೊಂಡಿ ನಾನೇ ಆ ಸಂತೋಷನ ಕಳ್ಕೊಂಡೆ ಗಂಡ ಇಲ್ಲ ಅಂದ್ರೆ ಬದುಕೇ ಇಲ್ಲ ಅಂತನ ನಾನು ಯಾರನ್ನ ಬದುಕು ಅನ್ಕೊಂಡೋ ಅವ್ರನ್ನೇ ಕಳ್ಕೊಂಡಿದ್ದೀನಿ ಎಮೋಷನಲ್ ಲೈಫ್ ಬೇರೆ ಪ್ರಾಕ್ಟಿಕಲ್ ಲೈಫ್ ಬೇರೆ ಶ್ವೇತಾ ತಾಯಿ ಕಾಲಿಲ್ಲ ಅಂತ ಅವ್ರು ನಡೀತಿಲ್ಲ ನಿಜ ಆದ್ರೆ ಅವ್ರು ಕೂತ್ ಜಾಗದಲ್ಲೇ ಇರಲ್ಲ ವೀಲ್ ಚೇರ್ ಮುಖಾಂತರನೋ ಕ್ರಚ ಸಹಾಯದಿಂದನೋ ಮುಂದೆ ಹೋಗೋದನ್ನ ಕಲಿತಿದ್ದಾರೆ ಯಾವುದೋ ಒಂದನ್ನ ಕಳ್ಕೊಂಡ್ವಿ ಅಂತ ನಮ್ ಜೀವನನೇ ಹಾಳು ಮಾಡ್ಕೊಳಕ್ ಆಗಲ್ಲ ಯೋಚನೆ ಮಾಡು ನಿಂಗಿನ್ನೂ ಚಿಕ್ಕ ವಯಸ್ಸು ಜೀವನದಲ್ಲಿ ಏನ್ ಕಳ್ಕೊಂಡ್ರು ಮತ್ತೆ ಸಂಪಾದನೆ ಮಾಡಬಹುದು ಆದ್ರೆ ಜೀವನನೇ ಕಳ್ಕೊಂಡ್ರೆ ಸಂಪಾದನೆ ಮಾಡಕ್ಕಾಗಲ್ಲ ಗಂಡ ಸತ್ರೆ ಜೀವನನೇ ಮುಗೀತು ಅಂತ ಅನ್ಕೋಬಾರ್ದು ಕರೆಕ್ಟಾಗಿ ಹೇಳಿದ್ದೀಯಾ ಇದಕ್ಕಿಂತ ಚೆನ್ನಾಗಿ ಬೇರೆ ಯಾರು ಬುದ್ಧಿ ಹೇಳಕ್ ಸಾಧ್ಯನೇ ಇಲ್ಲ ನನಗಂತೂ ಹೇಳಿ ಹೇಳಿ ಸಾಕಾಗೋಯ್ತು ನಿಂಗೊಂದು ವಿಷಯ ಗೊತ್ತಾ ನಾವಿಬ್ರು ಒಂದೇ ಒಂದೇ ರೀತಿಯಲ್ಲಿ ಬುದ್ಧಿ ಹೇಳ್ತೀವಿ ಆದ್ರೆ ನಮ್ಮನೆಯಲ್ಲಿ ಯಾರು ಸಪೋರ್ಟೇ ಮಾಡಲ್ಲ ನಾವು ಬುದ್ಧಿ ಹೇಳೋದ್ರಿಂದ ಅವ್ರ ಜೀವನ ಉದ್ಧಾರ ಆಗಲ್ಲ ಶ್ವೇತಾ ಡಿಸೈಡ್ ಮಾಡಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವಳಿಗೆ ಗೊತ್ತಿರುತ್ತೆ ಇವತ್ತು ನಿನ್ನ ಅವಾಯ್ಡ್ ಮಾಡಿ ಮಾತಾಡಿಸ್ತಾ ಇದ್ದಾಳೆ ಏನಾದ್ರೂ ಜಗಳ ಆಡಿದ್ರ ಇಬ್ರು ಆಂಟಿ ಇದನ್ನ ಪೂಜೆ ರೂಮಲ್ಲಿ ಇಟ್ಬಿಡಿ ಥ್ಯಾಂಕ್ಸ್ ದಿವ್ಯಾ ಹೂ ಇಲ್ಲಿಡ್ಲಿ ಕಸ್ತೂರಿ ಕೊಟ್ಬಿಡಿ ಆಯ್ತು ಏನಾಗಿದೆ ಇವಳಿಗೆ ಇದ್ದಕ್ಕಿದ್ದ ಹಾಗೆ ಬದಲಾಗಿರಲ್ಲ ನಾನೇನಾದರೂ ತಪ್ಪು ಮಾಡದ್ನ ಸರಿ ಕೊಡಿ ದಿವ್ಯಾ ಅದು ನಾನು ನಿನ್ನ ಜೊತೆ ಸುಜಯ್ ಅಮ್ಮ ಎಲ್ಲಿ ರೂಮಲ್ಲಿ ಇರಬೇಕು ನೋಡು ಸುಜಯ್ ಬೊಂಬೆ ಅಲಂಕಾರ ಎಲ್ಲ ಆಯ್ತಾ ಓ ಆಗ್ಲೇ ಆಗೋಯ್ತು ಏನಾದ್ರೂ ಕೆಲಸ ಇದ್ರೆ ಹೇಳೋ ನಾನು ಮಾಡ್ತೀನಿ ಏನ್ ದೊಡ್ಡ ಯಜಮಾನ ಇವನು ಇವನನ್ ಕೇಳ್ತಿದ್ಯಲ್ಲ ಚಿಕ್ಕಪ್ಪ ಹಲೋ ದೊಡ್ಡ ಯಜಮಾನ ಅಲ್ಲ ಅಂದ್ರೆ ಚಿಕ್ಕ ಯಜಮಾನ ಹಲೋ ಮಿಸ್ಟರ್ ಬಾಲಾಜಿ ಜೈರಾಮ್ ಬರೋ ಗೆಸ್ಟ್ ಗಳನ್ನ ಇನ್ವೈಟ್ ಮಾಡಿ ಅಪ್ಪಣೆ ಚೋಟ ಸರ್ ಓ ಚಿಕ್ಕ ಯಜಮಾನ್ರೆ ನೋಡಿ ಕರೆಕ್ಟ್ ಆಗಿದೆಯಾ
ಐದೆಲೆ ಇಡಬೇಕು ಸೌಮ್ಯ ಕಳಿಸೋಕೆ. ಹೌದು ಅಲ್ವಾ? ಸರಿ ಅತ್ತೆ, ಈ ಕಡೆ ಇಟ್ಬಿಡಿ. ಸರಿ, ಕಳಿಸೋಕೆ ಹೂವ ಸುತ್ತಬಿಡು. ಹಾ ಸರಿ ಅತ್ತೆ. ಅಯ್ಯೋ ಏನಾಯ್ತು? ಅಂಟ್ ಜ್ಯೂಸ್. ಹಾ ಹೂವ ಸುತ್ತು. ಇದು ನೀನ್ ಯಾಕೆ ಮಾಡ್ತಿದ್ಯಾ? ಕಸ್ತೂರಿ ಇಲ್ವಾ ಮನೇಲಿ? ಇದು ನಮ್ಮ ಮನೇನೆ ಅಲ್ವಾ ಅಂಟಿ. ಅಮ್ಮ ಬಾಲು ಒಂದ್ ನಿಮಿಷ ಬಾಯಿಲಿ. ಹಾ ಬಂದೆ. ಬಾಲು ಒಳ್ಳೆ ಫ್ರೆಂಡ್ ನನಗೆ. ಅವ್ರ ತಂದೆ ಮಾತು ಕೇಳಿ ನಾನು ಮಾಡ್ತಿರೋದು ಸರಿನಾ? ನೀವು ಅನ್ಕೊಂಡಿರೋ ಹಾಗಿಲ್ಲ ಅಂಕಲ್ ಅಂತ ನಾನು ಆಗ್ಲೇ ಹೇಳ್ಬೇಕಿತ್ತು. ಯಾಕೆ ಹೇಳಲಿಲ್ಲ ನಾನು? ಬಾಲು ಏನ್ ಮಾಡ್ತಿದ್ಯ? ಕೈ ತೆಗಿ. ಏನ್ ಪ್ರಾಬ್ಲಮ್ ಆಗಿದೆ? ಯಾರಿಗೆ? ನಿನಗೆ ಅಥವಾ ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನಾನು ಯಾಕೆ ನಿನ್ನನ್ನು ಅವಾಯ್ಡ್ ಮಾಡಲಿ? ಜನ ಜಾಸ್ತಿ ಆಗ್ತಿದ್ದಾರೆ, ಅದ್ರ ಜೊತೆ ಜವಾಬ್ದಾರಿನೂ ಜಾಸ್ತಿ ಆಗ್ತಿದೆ. ಒಬ್ಳೆ ಓಡಾಡ್ತಿದ್ದೀನಿ, ಸುಸ್ತಾಗಿದೆ. ಯಾಕೆ? ನಿನಗೆ ತೊಂದರೆ ಆಗಬಾರ್ದು ಅಂತ ತಾನೇ ನಾವೆಲ್ಲ ಇಲ್ಲಿಗೆ ಬಂದಿರೋದು. ನಿನಗೆ ಆಂಟಿಗೆ ಏನಾಗ್ಬೇಕು ಹೇಳು, ನಾವು ಮಾಡ್ತೀವಿ. ಎಲ್ಲ ಹೇಳಕ್ ಆಗಲ್ಲ ಬಾಲು. ದಿವ್ಯಾ ನಾನು ನಿನ್ನ ಫ್ರೆಂಡು. ಇಲ್ಲ ಅಂದಿದ್ಯಾರು? ದಿವ್ಯಾ ನಂಗೆ ಹರ್ಟ್ ಆಗ್ತಿದೆ. ಅದಕ್ಕೆ ನಾನಲ್ಲ ಕಾರಣ. ನೀನ್ ಬದಲಾಗಿದ್ಯಾ ಅಂತ ನೀನ್ ಅನ್ಕೊಂಡಿದ್ಯಾ? ಅನ್ಕೊಂಡಿಲ್ಲ. ನೀನ್ ಬದಲಾಗಿದ್ಯಾ ದಿವ್ಯಾ? ನನ್ನಿಂದ ಅದ್ ತಪ್ಪೇನು? ನಾನು ನೀನು ಫ್ರೆಂಡ್ಸ್, ಇದ್ರಿಂದ ಚೆನ್ನಾಗೇ ಇದ್ವಲ್ಲ. ಇವತ್ತು ನಾನೇ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ, ನನ್ ಮುಖಕ್ ಮುಖ ಕೊಟ್ಟು ನಿಂತ್ಕೋತಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಲವರ್ನ ಅವಾಯ್ಡ್ ಮಾಡೋ ಹಾಗೆ ಮಾಡಿ. ವಿಲ್ ಯು ಶಟ್ ಅಪ್ ಪ್ಲೀಸ್. ಬಾಲು ನೀನ್ ಏನ್ ಅನ್ಕೋಬೇಕೋ ಅನ್ಕೋ, ನಿನಗ ರೈಟ್ಸ್ ಇದೆ. ಆದ್ರೆ ನೀನ್ ಅನ್ಕೊಂಡಿದ್ದೆಲ್ಲ ನಿಜ ಆಗತ್ತೆ ಆಗಿರತ್ತೆ ಅಂತ ಅನ್ಕೋಬೇಡ. ನನಗ್ ತುಂಬಾ ಕೆಲ್ಸ ಇದೆ. ಪರವಾಗಿಲ್ಲ, ಕೂಸು ದಾರಿಗೆ ಬಂದಿದೆ. ಈ ನನ್ನ ಮಗನೇ ಬಾಲ ಬಿಸ್ತಾ ಇರೋದು, ಗೊತ್ತಿದೆ ಹೆಂಗ್ ಕತ್ತರಿಸ್ಬೇಕು ಅಂತ. ಕೀರ್ತಿ. ಏ ಕೀರ್ತಿ, ಅಜ್ಜಿ ರೇಷ್ಮೆ ಸೀರೆ ಇದೆಯಲ್ಲ, ಅದ್ರ ತುದಿ ಕಟ್ ಮಾಡಿದ್ರೆ ನಿನ್ ಗೊಂಬೆಗೊಂದು ಸೀರೆ ಆಗಲ್ವಾ? ಅಯ್ಯೋ ದೇವ್ರೆ. ಅಯ್ಯೋ ನನ್ ಬೋರ್ಡ್ ನೋಡಿದೆ, ಬೈ ಒನ್ ಟೇಕ್ ಟು, ಅಲ್ಲ ಬೈ ಒನ್ ಮೇಕ್ ಟು. ಹೇಗಿದೆ? ನೀವೇನಾದ್ರೂ ಹಾಗೆ ಮಾಡಿದ್ರೆ ಅರಿಶಣ ಜೈರಾಮಣ್ಣ ನಿಮ್ಮನ್ನ ಉಪ್ಪಿಟ್ಟು ಕಟ್ಟೋರ್ ತರ ಉಲ್ಟಾ ನಿಲ್ಲಿಸ್ಬಿಡ್ತಾರೆ. ನಾನು ಹೋಗ್ಬೇಕು ಬಿಡು. ಯಶ್ ಏನಕ್ಕೋ ಅಡಿಗೆ ಮನೇಲಿ ಕೆಲ್ಸ ಇರುತ್ತಪ್ಪ. ಏನ್ ನಳ ಮಹಾರಾಜ ನೀನು, ಸುಮ್ನೆ ಕುತ್ಕೋ, ಅದೆಲ್ಲ ಹೆಣ್ಮಕ್ಳು ಮಾಡ್ತಾರೆ. ನೀನ್ ಇಲ್ಲಿನ ಕೆಲ್ಸ ನೋಡ್ಕೋ. ಅಯ್ಯೋ ಪುಕ್ಲ ಯಶ್ ಅಂತ ಹೆಸರು ಇಟ್ಕೋಬೇಕಾಗಿತ್ತು ನೀನು. ನಾನಾ? ಮತ್ತೆ ಎಲ್ಲದಕ್ಕೂ ಭಯ ಪಡ್ತೀಯ? ಇದ್ರೆ ನಮ್ ಜಾನ್ಸಿನ್ ತರ ಇರ್ಬೇಕು. ಹೌದು, ನಮ್ ಜಾನ್ಸಿನ್ ಫೋಟೋ ಬೊಂಬೆಗಳ ಜೊತೆಗಿಟ್ರೆ ಹೆಂಗಿರುತ್ತೆ? ಏ ನಮ್ ದೇವ್ರಗಳೆಲ್ಲ ಸಾಫ್ಟ್ ಕಣ, ಚೆಸ್ಟ್ ಬೈಸಿಪ್ಸ್ ಅಂತೆಲ್ಲ ವರ್ಕೌಟ್ ಮಾಡಲ್ಲ. 140 crore ಜನಸಂಖ್ಯೆನ ಮುಕ್ಕೋಟಿ ದೇವ್ರಗಳ್ ಮ್ಯಾನೇಜ್ ಮಾಡೋದ್ರಲ್ಲ ಬಿಸಿ ಆಗೋರೆ. ಬೊಂಬೆಗಳ ಹತ್ರ ಇಡನ, ದೇವ್ರ ಹತ್ರ ಬೇಡ. ನಮ್ಮಅಮ್ಮ ರುಬ್ಬೋದ್ರಲ್ಲಿ ಫೇಮಸ್. ತೆಂಗಿನಕಾಯಿ ಆದ್ರೂ ಪರವಾಗಿಲ್ಲ, ತಲೆಕಾಯಿ ಆದ್ರೂ ಸರಿ, ರುಬ್ಬಿ ಬಿಸಾಕ್ತಾ ಇರ್ತಾರೆ. ನನಗೆ ಹೇಳ್ದಂಗೆ ಅವ್ರ ಮುಂದೆ ಹೇಳ್ಬೇಡ. ದಿವ್ಯಾ ಅಕ್ಕ, ಈ ಬೊಂಬೆ ಹೆಂಗಿದೆ? ತುಂಬಾ ಕ್ಯೂಟ್ ಆಗಿದೆ ನಿಂತರ. ಏ ಬಾಲು ಚಿಕ್ಕಪ್ಪ ಬಂದ್ರು, ಬನ್ನಿ ಬಾಲು ಚಿಕ್ಕಪ್ಪ. ಚಿಕ್ಕಪ್ಪ, ಕಡೆ ಮನೆಯಲ್ಲಿ ಒಬ್ಳು ಯುವರಾಣಿ ಇದ್ದಾಳೆ. ಏನೋ ನಿನ್ ಗೋಳು ಕೀರ್ತಿ ಏನೋ ಹೇಳ್ತಿದ್ದಾಳೆ. ಏನಿಲ್ಲ ಕಣ. ಅಯ್ಯೋ ಬೆಳಗ್ಗೆ. ಹೌದು, ಇದು ಕೂಡ ತುಂಬಾ ಮುದ್ದಾಗಿದೆ. ಯಾರ ತರ? ಕಡೆ ಮನೆಯಲ್ಲಿರೋ ಯುವರಾಣಿ ತರ. ವಾವ್, ಈ ರಾಣಿಗೆ ಯುವರಾಜ ಇಲ್ಲೇ ಇಲ್ಲೋ ಇರ್ಬೋದಲ್ವಾ? ಇಲ್ಲೇ ಇದ್ದಾನೆ, ಆದ್ರೆ ಯಾರಿಗೂ ಕಾಣಿಸ್ತಾ ಇಲ್ಲ.